ಈಗ ಮಾರ್ಕೆಟ್ನಲ್ಲಿ ಮೆಕ್ಕೆಜೋಳ ಅಥವಾ ಅಮೇರಿಕನ್ ಸ್ವೀಟ್ ಕಾರ್ನ್ ತುಂಬಾನೇ ಬರ್ತಾ ಇದೆ ಇದರಿಂದ ನಾನು ಒಂದು ಚಾಟ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಸಾಯಂಕಾಲದ ಸಮಯದಲ್ಲಿ ಮಕ್ಕಳಿಗೆ ಈ ಚಾಟ್ ಮಾಡಿ ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ನಾವು ಹೊರಗೆ ಹೋದಾಗ ರೋಡ್ ಸೈಡ್ ಅಲ್ಲಿ ಇದನ್ನ ಮಾರೋದನ್ನ ನೋಡ್ತೇವೆ ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾನೇ ಹಣ ಸಹ ಉಳಿಯುತ್ತೆ ಮತ್ತೆ ಮಾಡೋದು ಸಹ ತುಂಬಾನೇ ಸುಲಭ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೇನೆ ಹಾಗೇನೇ ಈ ರೆಸಿಪಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಸಬ್ಸ್ಕ್ರೈಬ್ ಅಂತ ಕೆಳಗೆ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅಂದ್ರೆ ಗಂಟೆ ಚಿತ್ರನು ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ರೆಸಿಪಿ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ ಆಗ ನೀವು ರೆಸಿಪಿ ಹುಡುಕುವುದೇ ಬೇಡ ಇಷ್ಟ ಆದ್ರೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿಸವಿ ಕಿಚನ್ ನಾನು ಸುಮಂಗಲಾ ಭಟ್ ಇವತ್ತು ಸ್ವೀಟ್ ಕಾರ್ನ್ ಇಂದ ಚಾಟ್ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇದು ಜೋಳ ತಗೊಂಡಿದ್ದೇನೆ ಇದು ಸ್ವೀಟ್ ಕಾರ್ನ್ ಅಂದ್ರೆ ಮೆಕ್ಕೆಜೋಳ ಇದನ್ನ ಏನ್ ಮಾಡಬೇಕು ಅಂದ್ರೆ ಇದು ಮಧ್ಯದಲ್ಲಿ ಈ ರೀತಿ ಮುರಿಬೇಕು ನೋಡಿ ಈ ರೀತಿ ಮುರಿಲಿಕ್ಕೆ ಬರುತ್ತೆ ಈ ರೀತಿ ಮುರ್ಕೊಳ್ಬೇಕು ಮುರ್ಕೊಂಡು ಒನ್ ಟೀ ಸ್ಪೂನ್ ಉಪ್ಪು ತಗೊಂಡಿದ್ದೇನೆ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಕಡೆ ನೋಡಿ ಹಾಕಬೇಕಾಗುತ್ತೆ ಖಾರದ ಪುಡಿ ಇದನ್ನು ಸಹ ಚಾಟ್ ಮಸಾಲೆ ಸ್ವಲ್ಪ ತಗೊಂಡಿದ್ದೇನೆ ಮತ್ತೆ ಒಂದು ಅರ್ಧ ಲಿಂಬೆಕಡಿ ಸಾಕು ಕಡೆಗೆ ಇದನ್ನು ಕಟ್ ಮಾಡಿ ಉಪಯೋಗಿಸೋಣ ಜೋಳನ ಬೇಯಿಸ್ಲಿಕ್ಕೆ ಕುಕ್ಕರ್ನಲ್ಲಿ ಇಡ್ತಾ ಇದ್ದೇನೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕಬೇಕು ಸ್ಟೋವ್ ಆನ್ ಮಾಡ್ತಾ ಇದ್ದೇನೆ ಇದನ್ನು ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು ಜಾಸ್ತಿ ಕೂಗಿಸಿದ್ರೆ ಇದು ಹೆಚ್ಚು ಬೆಂದ್ಬಿಡುತ್ತೆ ಅದು ಚೆನ್ನಾಗಿರೋದಿಲ್ಲ ಒಂದಕ್ಕೂ ಒಂದೇ ಒಂದು ವಿಷಲನ್ನು ಕೂಗಿಸಿದ್ರೆ ಈಗ ಸಾಕಾಗುತ್ತೆ ಒಂದು ವಿಷಲ್ ಆಗಿದೆ ಈಗ ಸ್ಟೋವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಕಾಳು ಬಿಡಿಸ್ಲಿಕ್ಕೆ ಇಲ್ಲೊಂದು ಟಿಪ್ ಹೇಳ್ತೇನೆ ಫಸ್ಟ್ ನಾವು ಕೈಯಿಂದ ಎರಡು ಸಾಲನ್ನು ಕಾಳನ್ನು ತೆಕ್ಕೊಳ್ಬೇಕು ನಂತರ ಅದು ಕಾಳು ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಸ್ಪೂನಿಂದ ತೆಗೆದ್ರೆ ತುಂಬಾ ಈಸಿ ಆಗುತ್ತೆ ಒಂದು ಲೇಯರ್ ಉದ್ದಕ್ಕೆ ತೆಕ್ಕೊಳ್ಬೇಕು ಈ ರೀತಿ ಉದ್ದಕ್ಕೆ ತೆಕ್ಕೊಂಡ್ಮೇಲೆ ಬೆರಳಲ್ಲಿ ಈಸಿಯಾಗಿ ಬೇಗ ಬೇಗ ಇದನ್ನು ತೆಗಿಲಿಕ್ಕೆ ಬರುತ್ತೆ ಎರಡು ಕಾರ್ನಿಂದ ಇಷ್ಟು ಜೋಳ ಬಂದಿದೆ ಈಗ ಇದನ್ನು ಒಗ್ಗರಣೆ ಹಾಕೋಣ ಒಂದು ಕಡಾಯಿ ಇಟ್ಟಿದ್ದೇನೆ ಸ್ಟೋವ್ ಆನ್ ಮಾಡೋಣ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೇನೆ ರೋಡ್ ಸೈಡ್ನಲ್ಲಿ ಈ ಜೋಳದ ಚಾಟ್ ಮಾಡುವವರು ಬೆಣ್ಣೆನೇ ಹಾಕ್ತಾರೆ ಬೆಣ್ಣೆ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ಆದರೆ ಬೆಣ್ಣೆ ಬದಲಿಗೆ ಎಣ್ಣೆನೂ ಹಾಕ್ಬೋದು ಬಿಡಿಸಿಟ್ಟ ಜೋಳ ಹಾಕ್ತಾ ಇದ್ದೇನೆ ಇದನ್ನು ಬೇಯಿಸಿಟ್ಟಾಗಿದೆ ಮತ್ತೆ ಬೇಯಿಸೋದು ಬೇಡ ಇದನ್ನು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಕಡಿಮೆನೇ ಹಾಕ್ಕೊಳ್ಬೇಕು ಮೊದಲು ನಂತರ ಟೇಸ್ಟ್ ನೋಡಿ ಹಾಕಿದ್ರಾಯ್ತು ಉಪ್ಪು ಮತ್ತು ಬೆಣ್ಣೆ ಎರಡನ್ನೇ ಮಿಕ್ಸ್ ಮಾಡಿದ್ದೇನೆ ಮಕ್ಕಳಿಗೆ ಖಾರ ಬೇಡ ಅಂದರೆ ಇಷ್ಟನ್ನೇ ಮಾಡಿಕೊಡಿ ಸ್ವಲ್ಪ ಬಿಸಿ ಆಗೋ ತನಕ ಈಗ ಫ್ರೈ ಮಾಡಬೇಕು ಖಾರ ತಿನ್ನೋದು ಮಕ್ಕಳಿಗೆ ಮೊದಲೇ ಸ್ವಲ್ಪ ಈ ರೀತಿ ತೆಗೆದಿಟ್ಕೊಂಡು ನಂತರ ಖಾರ ಹಾಕಿದ್ರಾಯ್ತು ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೇನೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದು ಚಾಟ್ ಮಸಾಲ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ಬೇಡ ನೀವು ಬೇಕಿದ್ರೆ ಸ್ವಲ್ಪ ಜೀರಿಗೆ ಪುಡಿ ಮತ್ತೆ ಮೆಣಸಿನ ಪುಡಿನೂ ಹಾಕ್ಕೊಳ್ಬೋದು ಇಲ್ಲಿ ನಾನು ಹಾಕಲಿಲ್ಲ ಸ್ವಲ್ಪ ಲಿಂಬು ಹಿಂಡ್ತಾ ಇದ್ದೇನೆ ಇದು ನಮ್ಮ ಮನೆಯಲ್ಲೇ ಬಿಟ್ಟ ಲಿಂಬು ಇಷ್ಟು ಸಾಕು ಈಗ ಇದಾಗಿದೆ ದೊಡ್ಡವರಿಗೆ ಕೊಡೋದಿದ್ರೆ ಈ ರೀತಿ ಖಾರ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದೊಂದು ಹೆಲ್ತಿ ಫುಡ್ ಇದರಲ್ಲಿ ತುಂಬಾ ಫೈಬರ್ ಇರುತ್ತೆ ನೋಡಿ ಪ್ಲೇಟಲ್ಲಿ ಹಾಕೊಂಡಿದ್ದೇನೆ ಇದನ್ನ ಟೇಸ್ಟ್ ನೋಡ್ತೇನೆ ಆಹಾ ಬಿಸಿ ಬಿಸಿ ಇದೆ
ತುಂಬಾ ಸೂಪರ್ ಆಗಿದೆ ಪೇಟೆಲ್ ರೋಡ್ ಸೈಡ್ ಅಲ್ಲಿ ಸಿಗುತ್ತಲ್ಲ ಅದೇ ರೀತಿ ಆಗಿದೆ ನೀವು ಮಾಡ್ಕೊಂಡು ತಿನ್ನಿ ಹೇಗಾಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೇನೆ ಲೈಕ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ಥ್ಯಾಂಕ್ ಯು ಸೋ ಮಚ್ ಬೈ ಬೈ